ವಿದ್ಯಾರ್ಥಿಗಳ ಮನವರಿಕೆಯಾಗುವಂತೆ ಕಲಿಕಾ ರೀತಿ ಅನುಸರಿಸಿ ಮೈಲಾರಪ್ಪ ಕಲ್ಗುಡಿ ಪ್ರತಿ ಭಾಷೆ ಹಾಗೂ ವಿಷಯ ಶಿಕ್ಷಕರು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಮನವರಿಕೆಯಾಗುವಂತಹ ಕಲಿಕಾ ಮಾದರಿಗಳನ್ನು ಅನುಸರಿಸಿ ವಿದ್ಯಾರ್ಥಿಗಳ ಕಲಿಕೆಯ ದಾಹವನ್ನು ತೀರಿಸಬೇಕೆಂದು ಕೊಪ್ಪಳ ತಾಲೂಕಿನ ಗುಳದಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮೈಲಾರಪ್ಪ ಕಲ್ಗುಡಿ ತಿಳಿಸಿದರು. ಅಜೀಂ ಫ್ರೇಮ್ ಜಿ ಫೌಂಡೇಶನ್ ಮತ್ತು ಸರ್ಕಾರಿ ಹಿರಿಯ ಮಾದರಿಯ ಪ್ರಾಥಮಿಕ ಶಾಲೆ ಗುಳದಳ್ಳಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆ ಯೋಜನೆ ಮಾಡಲಾಗಿದ್ದು ತಾಲೂಕಿನ ಗಿಣಿಗೇರ ಬೋದುಗುಂಪ ಕ್ಲಸ್ಟರ್ ಶಾಲೆಗಳ ಕಲಿಕಾ ಮೇಳವನ್ನು ಉದ್ಘಾಟಿಸಿದ ಮೈಲಾರಪ್ಪ ಕಲ್ಗುಡಿ ಮಾತನಾಡುತ್ತಾ ಪ್ರತಿ ವಿದ್ಯಾರ್ಥಿ ಜೀವನದಲ್ಲಿ ಕಲಿಕೆ ಎಂಬುದು ಅತ್ಯಮೂಲ್ಯವಾದದ್ದು. ಅವರ ಕಲಿಕಾ ವೇಳೆಯನ್ನು ಯಶಸ್ವಿಯಾಗಿರುವುದು ಪ್ರತಿ ಶಿಕ್ಷಕರ ಕರ್ತವ್ಯ ಎಂದು ತಿಳಿಸಿದರು. ಈ ವೇಳೆಯಲ್ಲಿ ಅಜೀಂ ಫ್ರೇಮ್ ಜಿ ಫೌಂಡೇಶನ್ ಸಿಬ್ಬಂದಿಗಳು ಸರ್ಕಾರಿ ಹಿರಿಯ ಮಾದರಿಯ ಪ್ರಾಥಮಿಕ ಶಾಲೆಯ ಹಾಗೂ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮದ ಪ್ರಮುಖರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಾಗೆ ನಾನು ಕಾಗೆ ನಾನೇ ಸುಂದರ ಎಂದು ಹೇಳುತ್ತದೆ. ನನ್ನ ಹೆಸರು ಕಾಗೆ ನಾನೇ ಸುಂದರ. ಆಗ ಬಂದ ಹಸಿರು ಚಟ್ಟಿ ಧರಿಸಿ ಬಂದಂತಹ ಗುಬ್ಬಿಯು ಕೂಡ ಇಲ್ಲ ನಾನು ಚೂಂಚು ಅಂತ ಹೇಳ್ತಾ ಅಲ್ಲಿಂದ ಅಲ್ಲಿಗೆ ಹಾರ್ತಾ ಹೋಗ್ತೀನಿ ನಾನೇ ಸುಂದರ ಅಂತ ಹೇಳ್ತದೆ. ಆಗ ಪೈಜಾಮ ಧರಿಸಿದಂತಹ ಕೊಕ್ಕರೆಯು ನಾಟ್ಯ ಮಾಡುತ್ತಾ ಅದು ನಾನೇ ಸುಂದರ ಅಂತ ಹೇಳುತ್ತದೆ. ನನ್ನ ಹೆಸರು ಕೊಕ್ಕರೆ ನಾನೇ ಸುಂದರ. ಯಾಕೆ ನಾನು ಗೂಬೆ ನಾನು ಪಕ್ಷಿ ಅಲ್ವಾ ನಾನು ಸುಂದರವಾಗಿದ್ದೀನಲ್ಲ ಅಂತ ಸುಂದರವಾದ ಬಟ್ಟೆಯನ್ನು ಧರಿಸಿದಂತಹ ಗೂಬೆ ನಾನು ಸುಂದರ ಅಂತ ಹೇಳುತ್ತದೆ. ಹಸಿರು ಅಂಗಿ ತೊಟ್ಟ ಗಿಳಿಯು ನಾನು ಕೆಂಪು ಮೂತಿಯನ್ನು ಇಟ್ಕೊಂಡು ಬಹಳ ಸುಂದರವಾಗಿ ಕಾಣುತ್ತೇನೆ ನಾನೇ ಸುಂದರ ಎಂದು ಹೇಳುತ್ತದೆ. ಕೆಂಪು ಅಂಗಿ ಧರಿಸಿದಂತಹ ಕೋಗಿಲೆಯು ಇಂಪಾಗಿ ಹಾಡುವ ನಾನು ನಾನೇ ಪ್ರಕೃತಿಯಲ್ಲಿ ಸುಂದರ ಎಂದು ಹೇಳುತ್ತದೆ. ಮೇಲೆತ್ತರಕ್ಕೆ ಹಾರುವ ಹದ್ದು ಇಲ್ಲ ನಾನು ಕೂಡ ಸುಂದರ ಅಂತ ಹೇಳುತ್ತದೆ. ಛತ್ರಿ ನೀಡಿದಂತಹ ಪಾರಿವಾಳವು ನಾನೇ ಸುಂದರ ಎಂದು ಬಳಗುತ್ತಾ ಬರುತ್ತದೆ. ನಾನೇ ಪಾರಿವಾಳ ನಾನೇ ಸುಂದರ. ಏನು ಇಲ್ಲದೆ ಸಹಜವಾಗಿ ಬಂದಂತಹ ನವಿಲು ತನ್ನ ನಾಟ್ಯವನ್ನು ತೋರಿಸುತ್ತಾ ಎಲ್ಲರನ್ನು ಖುಷಿಗೊಳಿಸುತ್ತದೆ. ಆಗ ಎಲ್ಲಾ ಪಕ್ಷಿಗಳು ಅಯ್ಯೋ ನಮಗಿಂತ ನವಿಲೇ ಸುಂದರ ಆಗಿದೆಯಲ್ಲ ಹೌದು ಹೌದು ನವಿಲೇ ಸುಂದರ ಎಂದು ಹೊಗಳುತ್ತಾರೆ. ಹೀಗಾಗಿ ಈ ಸುಂದರ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಕೂಡ ಆಗುತ್ತದೆ. ಇದು ಸಹಜ ಸೌಂದರ್ಯದ ಕಥೆ. ಬಹಣಿಯರಿಗೆ